ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯವನ್ನ ನೋಡ್ತಾ ಇದ್ವಿ ನೋಡಿ ಇಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ವಾಲ್ಪರೈ ನಿಮಗೆ ಈಗಾಗಲೇ ಗೊತ್ತಾಗಿದೆ ವಾಲ್ಪರೈ ಅಂದ್ರೆ ಏನು ತಮಿಳುನಾಡಿನಲ್ಲಿ ಇದ್ದಂತ ಒಂದು ದಟ್ಟವಾದ ಅರಣ್ಯ ಪ್ರದೇಶ ಅನ್ನುವಂತದ್ದು ಈ ವಾಲ್ಪರೈ ಅನ್ನುವಂತ ಕಾಡನ್ನ ಅಭಿವೃದ್ಧಿ ಮಾಡಿರೋದ್ರಿಂದ ಆಗಿರುವಂತ ದುರಂತಗಳೇನು ಆ ಅಭಿವೃದ್ಧಿಯನ್ನ ಮಾಡಿರೋದ್ರಿಂದ ಆಗ್ತಾ ಇರುವಂತ ಅನಾಹುತಗಳು ಯಾವುದು ಅದು ಮಾನವನ ಮೇಲಾಗಲಿ ಅಥವಾ ಪ್ರಾಣಿ ಸಂಕುಲಗಳ ಮೇಲಾಗಲಿ ಆ ಇಡೀ ಕಾಡಿನಲ್ಲಿ ಇದ್ದಂತ ಪ್ರಾಣಿ ಸಂಕುಲಗಳ ಮೇಲೆ ಆದಂತಹ ಅನಾಹುತಗಳು ಏನು ಅನ್ನೋದನ್ನ ಲೇಖಕರು ಈ ಗದ್ಯದೊಳಗೆ ಹೇಳ್ತಾ ಹೋಗ್ತಾರೆ ನೋಡಿ ಪ್ರಾರಂಭದಲ್ಲಿ ಫ್ರಾನ್ಸಿಸ್ ಬೆಕೆನ್ ಅನ್ನುವಂತ ಒಬ್ಬ ತತ್ವಜ್ಞಾನಿ ಹೇಳಿರುವಂತಹ ಒಂದು ಮಾತನ್ನ ಇಲ್ಲಿ ಲೇಖಕರು ನೆನಪು ಮಾಡಿಕೊಳ್ಳುತ್ತಾರೆ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ ಆದರೆ ಅವನ ದುರಾಸೆಗಳನ್ನಲ್ಲ ಹೌದಲ್ವಾ ಈ ಭೂಮಿಯ ರಚನೆಯೇ ಹಾಗೆ ಆಗಿರುವಂತದ್ದು ಮಾನವನಿಗೆ ಒಂದಷ್ಟು ಮೂಲಭೂತ ಅವಶ್ಯಕತೆಗಳಿದೆ ಆ ಮೂಲಭೂತ ಅವಶ್ಯಕತೆಗಳನ್ನು ಈ ಭೂಮಿಯ ರಚನೆ ಏನಿದೆ ಈ ಭೂಮಿಯ ರಚನೆಯೊಳಗೆ ಎಲ್ಲ ಅವಶ್ಯಕತೆಗಳನ್ನು ತಾನು ಪಡ್ಕೊಳ್ಬಹುದಾದಂತಹ ಸ್ಥಿತಿ ಇದೆ ಆದರೆ ಅವನ ದುರಾಸೆಗಳನ್ನಲ್ಲ ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಮಾನವನ ದುರಾಸೆಯಿಂದ ಏನಾಗ್ತಾ ಇದೆ ಅವನ ಅವಶ್ಯಕತೆಗಳ ಪಟ್ಟಿಯನ್ನು ಹೆಚ್ಚಳ ಮಾಡಿಕೊಂಡಿದ್ದಾನೆ ಅದು ಅವಶ್ಯಕತೆ ಅಲ್ಲ ಅಂದ್ರೂ ಕೂಡ ಇವತ್ತು ನಮಗೆ ಅದು ಬೇಕಾಗಿದೆ ಬೇಕೇ ಬೇಕು ಅನ್ನುವ ಮಟ್ಟಿಗೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ಈ ದುರಾಸೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಪ್ರಕೃತಿಯನ್ನು ಹಾಳು ಮಾಡುವುದರ ಜೊತೆಗೆ ಮಾನವನಿಗೆ ತೊಂದರೆಯನ್ನು ಉಂಟು ಮಾಡುವುದರ ಜೊತೆಗೆ ಅಲ್ಲಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯೊಳಗೆ ಲೇಖಕರು ಒಂದಷ್ಟು ಚಿಂತನೆಯನ್ನ ನಮ್ಮ ಮುಂದೆ ಇಟ್ಟಿರುವಂಥದ್ದು ನೋಡಿ ಸುಮಾರು 18ನೇ ಶತಮಾನದ ಅಂತ್ಯ ಭಾಗ ಅಂದರೆ 1890ರ ಆಸುಪಾಸು ಆ ಸಂದರ್ಭದಲ್ಲಿ ನಮ್ಮ ಇಡೀ ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ದಂಥ ಸಂದರ್ಭ ನಮ್ಮ ಇಡೀ ರಾಷ್ಟ್ರ ಏನಾಗಿತ್ತು ಬ್ರಿಟಿಷರ ಅಧಿಪತ್ಯದಲ್ಲಿ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದ ಒಂದು ದಟ್ಟ ಅರಣ್ಯ ಪ್ರದೇಶವಾದಂತಹ ಅವತ್ತಿಗೆ ಯಾವುದೇ ಹೆಸರು ಇರಲಿಲ್ಲ ಅದಕ್ಕೆ ನಾವು ಇವತ್ತೇನು ವಾಲ್ಪರೈ ಅಂತ ಕರಿತೀವೋ ಆ ದಟ್ಟವಾದ ಅರಣ್ಯ ಪ್ರದೇಶಕ್ಕೆ ಅವತ್ತು ಯಾವುದೇ ಹೆಸರು ಇರಲಿಲ್ಲ ಆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬರುವ ಮೊದಲು ಆ ಕಾಡಿತ್ತು ಆದರೆ ನಮ್ಮ ಭಾರತೀಯರು ಯಾರೂ ಕೂಡ ಆ ಕಾಡಿನೊಳಗೆ ಹೋಗುವಂಥ ಸಾಹಸವನ್ನು ಮಾಡಿರಲಿಲ್ಲ ಏನು ಬ್ರಿಟಿಷರಿಗೆ ಹುಟ್ಟು ಗುಣ ಅಂತಾನೆ ಹೇಳ್ಬೋದು ನಾವು ಅನ್ವೇಷಣೆ ಮಾಡುವಂಥದ್ದು ಈ ಹುಟ್ಟು ಗುಣದಿಂದ ಸುಮಾರು 1890ರಲ್ಲಿ ಕಾರ್ವೆರ್ ಮಾರ್ಷ್ ಅನ್ನುವಂಥ ವ್ಯಕ್ತಿ ಅರಣ್ಯಕ್ಕೆ ಪ್ರವೇಶ ಮಾಡೋದಕ್ಕೆ ಕುದುರೆಯನ್ನ ಹೇರ್ಕೊಂಡು ಬರ್ತಾನೆ ನೋಡಿ ಆ ಕಾಡು ಹೇಗಿತ್ತು ಅನ್ನೋದನ್ನ ಲೇಖಕರು ನಮ್ಮ ಕಣ್ಮುಂದೆ ಚಿತ್ರ ಬರುವ ಹಾಗೆ ಚಿತ್ರಿಸಿದ್ದಾರೆ ಹೀಗಂದ್ರೆ ಗಗನಚುಂಬಿ ಮರಗಳು ಇನ್ನೇನು ಗಗನವನ್ನೇ ಮುಟ್ಟುತ್ತಾ ಇದ್ದಾವೆ ಅನ್ನುವಷ್ಟರ ಮಟ್ಟಿಗೆ ಎತ್ತರವಾದಂಥ ಮರಗಳು ಆ ಮೇಲ್ಚಾವಣಿಯಿಂದ ಸೂರ್ಯನ ಬೆಳಕು ಕೂಡ ಭೂಮಿಗೆ ತಲುಪ್ತಾ ಇರಲಿಲ್ಲ ಅಷ್ಟು ದಟ್ಟವಾದಂಥ ಕಾಡು ಅಲ್ಲಲ್ಲೇ ಹುಲ್ಲುಗಾವಲಿನಿಂದ ಕೂಡಿದಂಥ ಅನಂತ ಬಯಲು ಆ ಕಾಡಿನ ಮಧ್ಯದಲ್ಲೇ ಹರಿಯುವಂತಹ ಜರಿಗಳು ಆ ನೀರು ಹರಿತಾ ಇದೆ ದಟ್ಟವಾದ ಕಾಡು ಸೂರ್ಯನ ಬೆಳಕೆ ಬರ್ತಾ ಇಲ್ಲ ಇಂತಹ ದಟ್ಟವಾದ ಕಾಡನ್ನು ಹೊಳಹೊಕ್ಕೋದಕ್ಕೆ ನಮ್ಮ ಭಾರತೀಯರು ಯಾರೂ ಕೂಡ ಮನಸ್ಸನ್ನು ಮಾಡಲಿಲ್ಲ ಆದರೆ ಕಾರ್ವೆರ್ ಮಾರ್ಷ್ ಅನ್ನುವಂಥ ವ್ಯಕ್ತಿ 1890ರಲ್ಲಿ ಕುದುರೆಯನ್ನು ಹೀರ್ಕೊಂಡು ಈ ವಾಲ್ಪರೈಗೆ ಬರ್ತಾನೆ ಆ ದಟ್ಟವಾದ ಕಾಡಿನಲ್ಲಿ ಜೀರುಂಡೆಗಳ ಗದ್ದಲ ಇದೆ ಜುಡುಜುಡು ನೀರಿನ ಶಬ್ದ ಇದೆ ಪ್ರಾಣಿಗಳ ಕಲರವ ಇದೆ ಪ್ರಾಣಿ ಪಕ್ಷಿಗಳ ಕಲರವ ಇದೆ ಈ ಕಗ್ಗತ್ತಲಿಗೆ ಕಾರ್ವೆರ್ ಮಾರ್ಷ್ ಬರ್ತಾನೆ ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅನ್ನುವಷ್ಟರ ಮಟ್ಟಿಯೂ ಕೂಡ ಗೊತ್ತಾಗೋದಿಲ್ಲ ಯಾಕೆ ಅವನು ಕಾಡನ್ನು ಪ್ರವೇಶ ಮಾಡ್ತಾನೆ. ಒಳಗೆ ಓದಂತೆ ಓದಂತೆ ಏನಾಗುತ್ತೆ, ಎಲ್ಲ ಬಳ್ಳಿಗಳೆಲ್ಲ ಅಪ್ಕೊಂಡು ನಿಂತಿದೆ, ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ದಟ್ಟವಾದ ಕಾಡು, ಭಯಂಕರವಾದ ಕತ್ತಲೆ ತುಂಬಿಕೊಂಡಿದೆ. ತಾನು ಕುದುರೆ ಮೇಲೆ ಹೇರ್ಕೊಂಡು ಬಂದಿದ್ದಂಥ ತಿಂಡಿ ತಿನಿಸುಗಳೆಲ್ಲ ಖಾಲಿ ಆಗ್ತಾ ಇದೆ. ದಾರಿ ಕಾಣದ ಸ್ಥಿತಿಯಲ್ಲಿ ಕಾರ್ವೆರ್ ಮಾರ್ಷಿದ್ದಾನೆ. ಏನು ಮಾಡೋದು, ಮುಂದೆ ಹೋಗೋದಕ್ಕೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಯೋಚನೆ ಮಾಡ್ತಾನೆ, ತಾನು ಬಂದಂಥ ದಾರಿಯಲ್ಲೇ ವಾಪಸ್ ಹೋಗೋಣ ಅನ್ನೋದನ್ನು ನೋಡ್ತಾನೆ. ಆದರೆ ವಾಪಸ್ ಹೋಗೋದಕ್ಕೂ ಅವನಿಗೆ ಗೊತ್ತಾಗಲ್ಲ. ನನಗೆ ಯಾವ ಕಡೆಯಿಂದ ಬಂದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಏನಾಗುತ್ತೆ, ಮುಳ್ಳುಗಳಿಂದ ಕೂಡಿದೆ, ಪೊದೆಗಳಿಂದ ಕೂಡಿದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಕಾರ್ವೆರ್ ಮಾರ್ಷ್ಗೆ ನಾನು ಈ ಥರದ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೇನೆ ಅನ್ನುವಂತಹ ಪರಿಜ್ಞಾನವೂ ಕೂಡ ಇರಲಿಲ್ಲ. ಅವರು ಯೋಚನೆಯೂ ಮಾಡಿರಲಿಲ್ಲ. ನಾನು ಈ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೇನೆ ಅನ್ನುವ ರೀತಿಯಲ್ಲೂ ಕೂಡ ಯಾವುದೇ ಯೋಚನೆಯನ್ನು ಮಾಡಿರಲಿಲ್ಲ. ನೋಡಿ, ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ನಾನು ಬಂದಂಥ ದಾರಿಲಿ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡ್ತಾನೆ ಒಂದು ಕ್ಷಣ, ಆದರೆ ಆ ದಾರಿಯೂ ಗೋಚರ ಆಗೋದಿಲ್ಲ. ಇಂತಹ ಸಾಹಸ ಇದೆಯಲ್ಲ, ಬರೀ ಸಾಹಸ ಅಲ್ಲ, ಹುಚ್ಚು ಸಾಹಸ ಇದೆಯಲ್ಲ, ಇದು ಇಂತಹ ಗಂಭೀರ ಸ್ವರೂಪವನ್ನು ತಾಳುತ್ತೆ ಅಂತಲೂ ಕೂಡ ಅವನು ಯೋಚನೆ ಮಾಡದಂಥ ಸ್ಥಿತಿ. ಮುಂದೆ ಏನು ಮಾಡ್ತಾನೆ ಕಾರ್ವೆರ್ ಮಾರ್ಷ್? ಆ ದಟ್ಟ ಅರಣ್ಯವನ್ನು ಭೇದಿಸ್ತಾನ? ಮುಂದೆ ಹೋಗ್ತಾನ? ಯಾರಾದರೂ ಸಿಗ್ತಾರ ಅವನಿಗೆ? ಎಲ್ಲ ವಿಚಾರಗಳು ಇಂದಿನ ಪಾಠದಲ್ಲಿ ಬರುವಂಥದ್ದು. ಎಲ್ಲರೂ ನೋಡ್ಕೊಳ್ಳಿ, ಪುಟ ಸಂಖ್ಯೆ 92, ಎರಡನೆಯ ಪ್ಯಾರ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ ಮಾರ್ಷ್ಗೆ ಜನರು ಓಡಾಡಿ ಸವೆಸಿದಂತಿದ್ದ ಕಿರು ಆದಿಯೊಂದು ಗೋಚರಿಸಿತು. ಅದೇ ಜಾಡನ್ನು ಹಿಡಿದು ಸಾಗಿದಾಗ ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ನೋಡಿ, ಆ ಕಗ್ಗತ್ತಲ ಒಳಗೆ, ಆ ಕಾಡಿನ ಒಳಗೆ ಸಿಕ್ಕಾಕೊಂಡಿದ್ದಂಥ ಮಾರ್ಷು ಯಾವುದೇ ಸವಾಲುಗಳಿಗೆ ಕುಗ್ಲಿಲ್ಲ. ನೋಡಿ, ಇದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಅನೇಕ ಇಂತಹ ಸಂದರ್ಭಗಳು ಎದುರಾಗುತ್ತೆ. ಕಷ್ಟ ಕಾಲದಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಯಾವುದೋ ಒಂದು ಘಟನೆ ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ? ನೋಡಿ, ಮಾರ್ಷ್ ಏನು ಮಾಡ್ತಾನೆ? ಎದುರಾದ ಸವಾಲುಗಳಿಗೆ ಕುಗ್ಗದೆ ಮುಂದುವರಿದ. ಅವನು ತಕ್ಷಣ, ಅಯ್ಯೋ ನಾನು ಈ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಯಾರೂ ಇಲ್ವಲ್ಲ ಇಲ್ಲಿ, ನಾನು ಏನು ಮಾಡೋದು, ಯಾವುದಾದ್ರೂ ಪ್ರಾಣಿ ಬಂದು ನಾನು ತಿಂದ್ಕೊಂಡ್ರೆ ಏನು ಮಾಡೋದು, ಈ ಥರದ ಯೋಚನೆಯಿಂದ ಅವನ ಮನಸ್ಸು ಕುಗ್ಗೋಗಿದ್ರೆ ಅವನು ಮುಂದುವರಿಯಲು ಸಾಧ್ಯ ಆಗ್ತಾ ಇರಲಿಲ್ಲ. ಧೈರ್ಯ ಮಾಡ್ತಾನೆ, ಅದೇನೇ ಸವಾಲು ಬಂದರೂ ನಾನು ಎದುರಿಸ್ತೇನೆ, ಮುನ್ನುಗ್ತೇನೆ ಅನ್ನುವಂತಹ ಮನಸ್ಥಿತಿಯನ್ನು ಅವನು ದೃಢಪಡಿಸ್ಕೊಳ್ತಾನೆ, ತನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅವನು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ಇಂತಹ ಇಕ್ಕಟ್ಟಿನ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಾನಸಿಕ ದೃಢತೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಾವು ಏನು ದೈಹಿಕವಾಗಿ ದೃಢರಾಗಿರಬೇಕು ಅನ್ನುವ ಸ್ಥಿತಿ ನಮ್ಮಲ್ಲಿದೆಯೋ, ಮನಸ್ಥಿತಿ ನಮ್ಮಲ್ಲಿದೆಯೋ, ಅದೇ ರೀತಿಯಲ್ಲಿ ನಾವು ಮಾನಸಿಕವಾಗಿಯೂ ಕೂಡ ಗಟ್ಟಿಯಾಗಿರಬೇಕಾಗತ್ತೆ ಇಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕೆ. ಹಾಗಾಗಿ ನಮ್ಮ ಜೀವನದಲ್ಲಿ ಮಾನಸಿಕ ದೃಢತೆಯನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ನಮ್ಮ ಮೌಲ್ಯಗಳಿದಾವಲ್ಲ, ಆ ಮೌಲ್ಯಗಳು ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಆಗುತ್ತೆ. ಆ ಇಕ್ಕಟ್ಟಿನ ಸ್ಥಿತಿಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮೊಳಗಿನ ವ್ಯಕ್ತಿತ್ವ ಅನ್ನೋದಿದೆಯಲ್ಲ, ನಮ್ಮೊಳಗಿನ ಮನಸ್ಸು ಅನ್ನೋದಿದೆಯಲ್ಲ, ನಮ್ಮೊಳಗಿನ ಮಾನಸಿಕ ಮಟ್ಟ ಇದೆಯಲ್ಲ, ಇದು ನಮಗೆ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬರುವಂಥದ್ದು. ಹಾಗಾಗಿ ಮಾರ್ಷ್ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾನೆ, ಮುಂದುವರಿತಾನೆ. ಅವಾಗ ಏನಾಗುತ್ತೆ ನೋಡಿ, ಮಾರ್ಷ್ಗೆ ಜನರು ಓಡಾಡಿ ಸವೆಸಿದಂತಿದ್ದ ಕಿರು ಆದಿಯೊಂದು ಗೋಚರಿಸಿತು. ಯಾವುದೋ ಒಂದು ಸಣ್ಣ ದಾರಿ ಅವನ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾರೋ ಓಡಾಡಿದಾರಲ್ಲ ಇಲ್ಲಿ, ಯಾರೋ ಜನಗಳು ನಡೆದಿರುವಂಥ ಸ್ಥಳ ಅಲ್ಲ ಇದು, ಒಂದು ಸಣ್ಣ ಕಿರು ಹಾದಿ ಕಾಣಿಸ್ಕೊಳ್ಳುತ್ತೆ. ಅದೇ ಜಾಡನ್ನು ಹಿಡಿದು, ಆ ದಾರಿ ಇದೆಯಲ್ಲ, ಆ ಮಾರ್ಗವನ್ನೇ ಹಿಡಿದುಕೊಂಡು ಮುಂದೆ ಮುಂದೆ ಹೋಗ್ತಾನೆ ಮಾರ್ಷ್. ನಾಲ್ಕಾರು ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಹಾಡಿ ಅಂದರೆ ಒಂದು ಸಣ್ಣ ಗ್ರಾಮ ಅಥವಾ ಹಳ್ಳಿ ಅಂತ ಹೇಳ್ಬೋದು. ಒಂದು ಸಣ್ಣ ಗ್ರಾಮ ಅಂದರೆ ಸುಮಾರು ಒಂದು 5-6 ಮನೆಗಳು ಇರುವಂತಹ ಸಂದರ್ಭ. ಅಲ್ಲಿ 4 ಪುಟ್ಟ ಗುಡಿಸಲುಗಳಿದ್ದಂತಹ ಆ ಜಾಗ ಪ್ರತ್ಯಕ್ಷ ಆಗುತ್ತೆ. ಮಾರ್ಷಲ್ಗೆ ಹೋಗ್ತಾನೆ. ನೋಡಿ, ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದರು. ಒಂದು ನಾಲ್ಕೈದು ಗುಡಿಸಲುಗಳಿದೆ, ಅಲ್ಲಿ ಒಂದು 16 ಜನಗಳಿದ್ದಾರೆ. ಯಾರವರು? ಆದಿವಾಸಿಗಳು. ಮಾರ್ಚ್ನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಂಡರು. ಆ ಮಾರ್ಚ್ ಕುದುರೆ ಮೇಲೆ ಬರ್ತಾ ಇದ್ದಾನಲ್ವಾ, ಆ ಕುರಪುಟದ ಸದ್ದಿಗೆ, ಕುರಪುಟ ಅಂದರೆ ಗೊರಸು, ಆ ಕುದುರೆಯ ಕಾಲಿನ ಕೆಳಭಾಗ ಇದೆಯಲ್ಲ ಆ ಗೊರಸು ಇದೆಯಲ್ಲ ಅದರ ಸದ್ದಿಗೆ ಈ ಆದಿವಾಸಿಗಳು ದಿಗಿಲುಗೊಳ್ತಾರೆ. ಅಯ್ಯೋ ಏನಿದು, ಯಾವ ಪ್ರಾಣಿ ಇದು, ನಮ್ಮ ಹತ್ರ ಬರ್ತಾ ಇದೆಯಲ್ಲ, ಯಾಕೆ ಅನ್ನುವ ರೀತಿಯಲ್ಲಿ ಅವರಿಗೆ ಒಳಗೊಳಗೆ ಭಯ ಆಗ್ತಾ ಇದೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಗಮನಿಸ್ಕೊಳ್ಳಿ, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಇದನ್ನು ಸಂದರ್ಭಕ್ಕೆ ಹೇಳ್ತಾರೆ, ಅಲ್ಲಲ್ಲೇ ನೀವು ಗುರುತು ಮಾಡ್ಕೊಳ್ಳಿ. ಇದು ಆವರೆಗೂ ಅವರು ನೋಡಿರದ ಪ್ರಾಣಿ. ಯಾರು ನೋಡಿರಲಿಲ್ಲ ಈ ಪ್ರಾಣಿನ? ಆದಿವಾಸಿಗಳು. ಯಾಕೆ? ಅವರು ಕಾಡಿನಲ್ಲೇ ಇರುವಂಥದ್ದು, ಪ್ರಾಣಿಗಳನ್ನು ನೋಡಿರಲಿಲ್ವಾ? ಉಳಿದ ಪ್ರಾಣಿಗಳ ಬಗ್ಗೆ ಪರಿಚಯ ಇತ್ತು ಅವರಿಗೆ, ಆದರೆ ಕುದುರೆಯ ಬಗ್ಗೆ ಪರಿಚಯ ಇರಲಿಲ್ಲ. ಇದ್ಯಾವುದು ಹೊಸ ರೀತಿಯ ಪ್ರಾಣಿ ಇದೆಯಲ್ಲ, ಅದರ ಮೇಲೆ ಯಾರೋ ಒಬ್ಬ ಮಾನವ ಮನುಷ್ಯ ಕೂಡ ಬರ್ತಾ ಇದ್ದಾನಲ್ಲ, ಯಾರಿದು ಅನ್ನುವ ರೀತಿಯಲ್ಲಿ ಭಯಗೊಳ್ತಾರೆ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜುಕು ಪೋಷಾಕಿನ ಮಾರ್ಷ್. ನೋಡಿ, ಕೇವಲ ಕುದುರೆಯನ್ನು ನೋಡಿ ಭಯಗೊಳ್ಳಲಿಲ್ಲ, ಆ ಕುದುರೆಯ ಮೇಲೆ ಮಾರ್ಷ್ ಕುಳಿತಿದ್ದಾನೆ. ಯಾವ ರೀತಿಯಲ್ಲಿ ಇದ್ದಾನೆ ಅಂದರೆ, ಅವನು ಟೋಪಿಯನ್ನು ಹಾಕೊಂಡಿದ್ದಾನೆ, ಒಳ್ಳೆ ಕೋಮಲವಾದ ನಯವಾದ ಬಟ್ಟೆಯನ್ನು ಹಾಕೊಂಡಿದ್ದಾನೆ ಅವನು. ಇದನ್ನೆಲ್ಲ ನೋಡಿದ ಆದಿವಾಸಿಗಳಿಗೆ ಭಯ ಆಗತ್ತೆ. ಏನು ಮಾಡ್ತಾರೆ ನೋಡಿ, ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಈ ಎರಡು ವಿಚಿತ್ರಗಳು ಯಾವುದು? ಎರಡು ವಿಚಿತ್ರ. ಒಂದು ಕುದುರೆ, ಕುದುರೆಯನ್ನು ಅವ್ರು ನೋಡೇ ಇಲ್ಲ, ಇದು ಒಂಥರ ವಿಚಿತ್ರವಾದ ಪ್ರಾಣಿಯಲ್ಲ ಅಂತ ಅನಿಸಿದೆ ಅವರಿಗೆ. ಇನ್ನೊಂದು ಕುದುರೆಯ ಮೇಲೆ ಕುಳಿತಿದ್ದಂಥ ಮಾರ್ಷ್, ಟೋಪಿಯನ್ನು ಹಾಕೊಂಡಿದ್ದಾನೆ. ಇದೆಲ್ಲವನ್ನ ನೋಡಿದಂತಹ ಆ ಆದಿವಾಸಿಗಳಿಗೆ ಭಯ ಆಗತ್ತೆ. ತಕ್ಷಣ ಏನು ಮಾಡ್ತಾರೆ, ತಮ್ಮೆಲ್ಲ ಮಕ್ಕಳನ್ನು ಕರ್ಕೊಂಡವರು ದಟ್ಟಡವಿಯೊಳಗೆ ಮಿಂಚಿನಂತೆ ಮಾಯವಾದರು. ಮಿಂಚಿನಂತೆ ಮಾಯ ಆದರು ಅಂದರೆ ಕ್ಷಣಾರ್ಧದಲ್ಲೇ ಅವರು ಕಣ್ಮರೆಯಾದರು. ಭಯಗೊಂಡು ಓಡೋಗಿದ್ದಾರೆ, ಅರಣ್ಯದ ಒಳಗೆ ಕಣ್ಮರೆಯಾಗಿದ್ದಾರೆ. ನೋಡಿ, ತನ್ನ ಸಾಹಸದ ಯಾತ್ರೆ ತನ್ನ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಬೇರಾರೂ ಇರಲಿಲ್ಲ. ತನಗೇನು ಈ ಕಷ್ಟಪಟ್ಕೊಂಡು ಕಾಡಿನೊಳಗೆ ನುಕ್ಕೊಂಡು ಬಂದೋ ಮಾರ್ಷ್, ಆ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಬೇಕು ಅಂದರೂ ಕೂಡ ಅಲ್ಲಿ ಯಾರೂ ಇಲ್ಲ. ಕುದುರೆಯೊಂದನ್ನು ಬಿಟ್ಟು, ಆ ಕುದುರೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಯಾರ ಜೊತೆ ಹೇಳ್ಕೊಳ್ಳೋದು ನಾನು ಈ ಸಂದರ್ಭವನ್ನು, ಈ ಸಾಹಸದ ಯಾತ್ರೆ ಇದೆಯಲ್ಲ ಇದನ್ನು ಯಾರ ಜೊತೆ ಹೇಳ್ಕೊಳ್ಬೇಕು ಅಂತ ಮಾರ್ಷ್ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಇಲ್ಲ, ಎಲ್ಲ ಆದಿವಾಸಿಗಳು ಕಣ್ಮರೆಯಾಗಿದ್ದಾರೆ. ಅಷ್ಟೊತ್ತಿಗೆ ಏನಾಯಿತು ನೋಡಿ ಮುಂದೆ. ಅಸಹಾಯಕನಾಗಿ ನಿಂತಿದ್ದ ಮಾರ್ಷ್ಗೆ ಒಂದು ಗುಡಿಸಿಲಿನಿಂದ ಏನೋ ಸದ್ದು ಬಂದಂತಾಯಿತು. ಅಸಹಾಯಕನಾಗಿ ನಿಂತಿದ್ದ ಮಾರ್ಷ್, ಅಸಹಾಯಕ, ಏನೂ ಮಾಡಲಾಗದ ಸ್ಥಿತಿ. ಅಸಹಾಯಕ ಸ್ಥಿತಿ ಅಂದರೆ ಏನೂ ಮಾಡಲಾಗದ ಸ್ಥಿತಿ. ಕಷ್ಟಪಟ್ಕೊಂಡು ಬಂದಿದ್ದಾನೆ, ಒಂದು 4 ಗುಡಿಸಲುಗಳಿದೆ, ಅಲ್ಲಿ ಬಂದು ನಿಂತಿದ್ದಾನೆ. ತನ್ನ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಯಾರೂ ಇರೋದಿಲ್ಲ. ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿಗೆ ಅವನು ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಗುಡಿಸಲ ಒಳಗಿಂದ ಏನೋ ಒಂದು ಸದ್ದು ಕೇಳಿಸುತ್ತೆ ಅವನಿಗೆ. ಆ ಕಡೆ ನೋಡಿದರೆ ಕಟ್ಟು ಮಸ್ತಾದ ಆದಿವಾಸಿಯೊಬ್ಬ ಬರುತ್ತಿದ್ದ. ಏನಿದು ಸದ್ದು ಅಂತ ನೋಡುವಷ್ಟರಲ್ಲಿ ಆ ಗುಡಿಸಲಿನಿಂದ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಕಂಡ ಮಾರ್ಷ್ ಸನ್ನೆಯ ಮೂಲಕ ಸ್ನೇಹವನ್ನು ಪ್ರಕಟಿಸಿದ. ನೋಡಿ, ಒಬ್ಬ ಆದಿವಾಸಿ ಗುಡಿಸಲಿನಿಂದ ಹೊರಗಡೆ ಬರ್ತಾನೆ, ಒಳ್ಳೆ ಕಟ್ಟು ಮಸ್ತಾದಂಥ ವ್ಯಕ್ತಿ, ಧೈರ್ಯಗಾರ ಅಂತಲೇ ಹೇಳ್ಬೋದು. ಯಾಕೆ? ಉಳಿದವರೆಲ್ಲ ಏನಾಗಿದೆ, ಭಯಗೊಂಡು ಓಡೋಗಿದ್ದಾರೆ. ಆದರೆ ಈ ಕಟ್ಟು ಮಸ್ತಾದಂಥ ಈ ಆದಿವಾಸಿ ಇದ್ದಾನಲ್ಲ, ಇವನು ಧೈರ್ಯದಿಂದ ಮಾರ್ಷ್ನ ಹತ್ರ ಬರ್ತಾನೆ. ಆಗ ಮಾರ್ಷ್ ಏನು ಮಾಡ್ತಾನೆ, ಸನ್ನೆಗಳ ಮುಖಾಂತರ ಮಾತುಕತೆ ನಡೆಯುತ್ತೆ ಅವರಿಬ್ಬರ ನಡುವೆ. ಯಾಕೆ? ಇವನ ಮಾತು ಅವನಿಗೆ ಅರ್ಥ ಆಗೋಲ್ಲ, ಹೌದಲ್ವಾ? ಹಾಗಾಗಿ ಒಂದಷ್ಟು ಸ್ನೇಹ ಪ್ರಕಟ ಆಗುತ್ತೆ ಇಬ್ಬರ ನಡುವೆ. ಅತ್ತ ಕಡೆಯಿಂದಲೂ ಸೂಕ್ತ ಪ್ರತಿಕ್ರಿಯೆ ಬಂತು. ಆದಿವಾಸಿ ಇದ್ನಲ್ಲ ಅವನು ಸೂಕ್ತವಾದ ರೀತಿಯಲ್ಲೇ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಮಾರ್ಷ್ಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರು ಬಿಡಾರ ಹಾಕಿದರು. ನೋಡಿ ಇಬ್ಬರು ಮಾತುಕತೆ ಮಾಡ್ಕೊಳ್ತಾರೆ, ಸ್ನೇಹ ಆಗುತ್ತೆ, ಹೆಚ್ಚು ಕಾಲ ಏನು ತಗೊಳ್ಳೋದಿಲ್ಲ. ಯಾಕೆ ಆ ಆದಿವಾಸಿ ಕೂಡ ಧೈರ್ಯಗಾರನಾಗಿದ್ದಾನೆ, ಹಾಗಾಗಿ ಮಾರ್ಷ್ನ ಜೊತೆಯಲ್ಲಿ ಒಂದಷ್ಟು ಸನ್ನೆಗಳ ಮುಖಾಂತರ ಮಾತುಗಳನ್ನು ಆಡ್ತಾ ಇದ್ದಾನೆ. ಆ ತೆರೆದ ಗೂಡಿಸಲಿದೆಯಲ್ಲ ಅಲ್ಲೇ ಇಬ್ಬರು ಬಿಡಾರ ಹಾಕ್ತಾರೆ, ಅಲ್ಲೇ ಉಳ್ಕೊಳ್ತಾರೆ ಇಬ್ಬರು ಕೂಡ. ಆ ಸಂದರ್ಭದಲ್ಲಿ ಏನಾಯಿತು, ಮಾರ್ಷ್ಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ. ಹಾಗಾದರೆ ಮಾರ್ಚ್ಗೆ ಯಾರು ಪರಿಚಯ ಆದರು? ಆ ಗುಡಿಸಲಿನಿಂದ ಹೊರಗಡೆ ಬಂದಂಥ ಆ ವ್ಯಕ್ತಿ ಯಾರು? ಪೂಣಚ್ಚಿ. ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಾ ಇರ್ತಾರೆ, ಗಮನವಿಟ್ಟು ಗುರುತು ಮಾಡ್ಕೊಳ್ಳಿ. ಮಾರ್ಚ್ಗೆ ಪರಿಚಯವಾದದ್ದು ಪೂಣಚ್ಚಿ ಅನ್ನುವಂಥ ಆದಿವಾಸಿ. ಅವನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಣೆ ಮಾಡ್ತಾನೆ. ಈಗ ಇಲ್ಲಿ ತನಕ ಏನಾಗಿತ್ತು, ಮಾರ್ಷ್ ಒಬ್ಬನೇ ಇದ್ದ. ಆ ಭಯಂಕರವಾದ ಕಾಡನ್ನು ಭೇದಿಸೋದೇ ಅವನಿಗೆ ಒಂದು ಸವಾಲಾಗಿತ್ತು. ಯಾರೂ ಇಲ್ಲ ಜೊತೆಯಲ್ಲಿ, ಈಗ ಒಬ್ಬ ವ್ಯಕ್ತಿ ಅವನ ಜೊತೆಯಾಗಿದ್ದಾನೆ, ಪೂಣಚ್ಚಿ ಎನ್ನುವಂಥ ಆದಿವಾಸಿ. ಅವನ ಜೊತೆಗೂಡಿ ಆ ಇಡೀ ಕಾಡನ್ನು ಅನ್ವೇಷಣೆ ಮಾಡ್ತಾನೆ, ಹುಡ್ಕಾಡ್ತಾನೆ. ಏನೇನಿದೆ ಈ ಕಾಡಿನೊಳಗೆ, ಏನಿರ್ಬೋದು ಅನ್ನುವ ರೀತಿಯಲ್ಲಿ ಎಲ್ಲ ಅನ್ವೇಷಣೆಯನ್ನು ಮಾಡ್ತಾನೆ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ನೋಡಿ, ಆ ಪ್ರಕೃತಿಗೆ ಮನಸೂರೆಗೊಂಡಂತಹ ಮಾರ್ಷ್, ಅಯ್ಯೋ ನಾನು ಇಲ್ಲೇ ಇರಬೇಕಲ್ವಾ, ನನ್ನ ಇಡೀ ಜೀವನವನ್ನು ಇಲ್ಲೇ ಕಳಿಬೇಕು, ಆ ಥರದ ಪ್ರಕೃತಿ ಅದು. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ದಟ್ಟವಾದ ಅರಣ್ಯ ಪ್ರದೇಶ, ಅಲ್ಲಲ್ಲೇ ನೀರಿನ ಝರಿಗಳು ಹರಿತಾ ಇದೆ, ಆ ಪ್ರಾಣಿ ಪಕ್ಷಿಗಳ ಕಲರವ, ಒಂದು ಇಂಪಾದ ವಾತಾವರಣ, ಅಲ್ಲಲ್ಲೇ ಹುಲ್ಲುಗಾವಲಿನಿಂದ ಕೂಡಿದ ಅನಂತ ಬಯಲು. ಈ ಸುಂದರ ಪ್ರಕೃತಿಯನ್ನು ನೋಡಿದ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ನಾನು ಇಲ್ಲೇ ಉಳ್ಕೊಳ್ಬೇಕಲ್ವಾ, ಈ ಪ್ರಕೃತಿಯನ್ನು ಸವಿಬೇಕಲ್ವ ನಾನು. ನೋಡಿ, ಮಾರ್ಷ್ಗೂ ಅದೇ ಅನಿಸಿದೆ, ಈ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ನಾನು ಇಲ್ಲೇ ಉಳ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಮಾರ್ಷ್ ಯೋಚನೆ ಮಾಡಿದ್ದಾನೆ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ಪ್ರೀತಿಯನ್ನು ಸಂಪಾದಿಸ್ತಾನೆ. ಪೂಣಚ್ಚಿ ಎನ್ನುವಂತಹ ಒಬ್ಬ ಆದಿವಾಸಿ ಸಿಕ್ಕಿದ್ದಾನೆ, ಅವನ ಸ್ನೇಹದಿಂದ ಅವನ ಜೊತೆ ಇದ್ದು ಅಲ್ಲಿನ ಎಲ್ಲರ ಸ್ಥಳೀಯರ ಪ್ರೀತಿಯನ್ನು ಗಳಿಸ್ಕೊಳ್ತಾನೆ. ಇಲ್ಲಿ ತನಕ ಏನಾಗಿದ್ರು ಅಲ್ಲಿನ ಜನಗಳು ಭಯಗೊಂಡಿದ್ರು ಮಾರ್ಷನ್ನು ನೋಡಿ, ಅವನ ಕುದುರೆಯನ್ನು ನೋಡಿ. ಆದರೆ ಈಗ ಪೂಣಚ್ಚಿ ಎನ್ನುವಂಥ ಒಬ್ಬ ಮಧ್ಯವರ್ತಿ ಇದ್ದಾನೆ, ಹಾಗಾಗಿ ಅವರೆಲ್ಲರೂ ಕೂಡ ಮಾರ್ಷ್ನ ಜೊತೆಯಲ್ಲಿ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ, ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಹೀಗೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸಿದ. ಆ ಇಡೀ ಪ್ರದೇಶ ಏನಿತ್ತು, ಆ ಕಾಡೇನಿತ್ತು, ಅದರ ನಕ್ಷೆಯನ್ನು ತಯಾರು ಮಾಡ್ತಾನೆ. ಎಷ್ಟಿದೆ ಇದು, ಎಲ್ಲಿಂದ ಎಲ್ಲಿವರೆಗಿರ್ಬೋದು, ಎಲ್ಲ ವಿಚಾರಗಳನ್ನು ತಯಾರು ಮಾಡ್ತಾನೆ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ನೋಡಿ, ಇಲ್ಲಿಂದ ದುರಂತ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ತನಕ ಕಾಡು ಚೆನ್ನಾಗಿತ್ತು, ಈಗ ಈ ಮಾರ್ಚ್ ಬಂದ ಮೇಲೆ ಏನಾಗ್ತಾ ಇದೆ, ಜೊತೆಗೆ ಆಗಷ್ಟೇ ಭಾರತಕ್ಕೆ ಕಾಲಿಟ್ಟಿದ್ದಂತಹ ಚಹಾ ಗಿಡಗಳಿದೆಯಲ್ಲ ಅದನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಅಲ್ಲಿ ಹೇಳ್ತಾರೆ ವಾಲ್ಪರೈ ಕಾಡಿನ ಮುಂದಿನ ದಿನಗಳ, ಗಮನಿಸ್ಕೊಳ್ಳಿ, ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಈ ಇಡೀ ಪಾಠದ ಒಂದು ಮೂಲ ಇಲ್ಲಿದೆ, ಇಡೀ ಪಾಠದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಈ ವಾಕ್ಯವನ್ನು. ಯಾಕೆ ನೋಡಿ, ಅಲ್ಲಿ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಆ ಕಾಡಿನ ದುರಂತಕ್ಕೆ ಕಾರಣ ಯಾವುದು? ಆ ಚಹಾ ಗಿಡಗಳು ಬಂತಲ್ಲ, ಆ ಚಹಾ ಗಿಡಗಳನ್ನು ಆ ಮಾರ್ಷ್ ನೆಡೋದಕ್ಕೆ ಪ್ರಾರಂಭ ಮಾಡಿದ್ನಲ್ಲ, ಅದೇ ಈ ಕಾಡಿನ ದುರಂತದ ಮೂಲ. ಆ ಕಾಡು ಹಾಳಾಗೋದಕ್ಕೆ ಮೂಲ ಯಾವುದು? ಆ ಚಹಾ ಗಿಡಗಳನ್ನು ನೆಟ್ಟಿರುವಂಥದ್ದು. ಸಂದರ್ಭಕ್ಕೆ ಹೇಳ್ತಾರೆ, ಗುರುತು ಮಾಡ್ಕೊಳ್ಳಿ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದೆ ನೋಡಿ ಏನಾಯಿತು, ಆ ಚಹಾ ಗಿಡಗಳನ್ನು ಮಾರ್ಷ್ ನೆಟ್ಟಿದ್ದಾನೆ, ಮುಂದೆ ಏನಾಯಿತು, ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲಾರಂಭಿಸಿದವು. ನೋಡಿ, ಅಲ್ಲಿ ತನಕ ಯಾವುದೇ ಕೃಷಿಯನ್ನ ಮಾಡಿಲ್ಲ ಆ ಭೂಮಿಯಲ್ಲಿ. ಯಾ ಫಲವತ್ತಾದ ಭೂಮಿ ಅದು, ಯಾಕೆ ಕಾಡಿನಿಂದ ಕೂಡಿದಂತದ್ದು. ಆ ಮರ ಗಿಡಗಳ ಎಲೆಗಳೆಲ್ಲ ಬೀಳ್ತಾ ಇತ್ತು, ಆ ಮರ ಗಿಡಗಳ ರೆಂಬೆ ಕೊಂಬೆಗಳೆಲ್ಲ ಭೂಮಿಯಲ್ಲಿ ಸೇರ್ಕೊಳ್ತಾ ಇತ್ತು, ಒಳ್ಳೆ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಇತ್ತು. ಹಾಗಾಗಿ ಒಂದು ಫಲವತ್ತಾದ ಭೂಮಿ ಅದು. ಆ ಜಾಗದಲ್ಲಿ ಚಹಾ ಗಿಡಗಳು ಬಹಳ ಸೊಗಸಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಮಾರ್ಚ್ ನಿಧಾನವಾಗಿ ಕಾಡು ಕಡಿಯುತ್ತಾ, ನೋಡಿ, ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಏನು ಮಾಡ್ತಾನೆ ಮಾರ್ಷ್? ಪ್ರಾರಂಭದಲ್ಲಿ ಒಂದಷ್ಟು ಗಿಡಗಳನ್ನು, ಚಹಾ ಗಿಡಗಳನ್ನು ಹಾಕ್ತಾನೆ. ಆ ಚಹಾ ಗಿಡಗಳನ್ನು ಹಾಕಬೇಕು ಅಂದರೆ ಏನು ಮಾಡಬೇಕು? ಈಗಾಗಲೇ ಇದ್ದಂಥ ಕಾಡನ್ನು ಕಡಿಬೇಕು ಅವನು, ಎಲ್ಲ ಮರಗಳನ್ನು ಕಡಿಬೇಕು, ಚಹಾ ಗಿಡಗಳನ್ನು ನೆಡಬೇಕು. ನೋಡಿ, ಅವನು ಏನು ಮಾಡ್ತಾನೆ, ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಗಿಡಗಳನ್ನು ಹಾಕ್ತಾನೆ, ಚಹಾ ಗಿಡಗಳನ್ನು. ಅದನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅಕ್ಕಪಕ್ಕದ ಕಾಡನ್ನೆಲ್ಲ ಕಡಿತಾ ಇದ್ದಾನೆ, ಚಹಾ ಗಿಡಗಳನ್ನು ನೆಡ್ತಾ ಇದ್ದಾನೆ. ಹೀಗೆ ಚಹಾ ಗಿಡಗಳ ತೋಟ ವಿಸ್ತರಣೆ ಆಗ್ತಾ ಇದೆ. ಇದು ಅಲ್ಲಿನ ಪ್ರಕೃತಿಯ ಮೇಲೆ ಪ್ರಭಾವ ಬೀಳ್ತಾ ಇದೆ, ಅಲ್ಲಿನ ಕಾಡು ಪ್ರಾಣಿಗಳ ಪಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಅಲ್ಲಿನ ಮಾನವನ ಮೇಲೆ ಪ್ರಭಾವ ಬೀರ್ತಾ ಇದೆ. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ, ಚಹಾ ಗಿಡಗಳನ್ನು ಪಳಗಿಸುತ್ತಾ, ಚಹಾ ಗಿಡಗಳನ್ನು ಬೆಳೆಯೋದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ತೋಟವನ್ನು ವಿಸ್ತರಿಸ್ತಾ ಹೋಗ್ತಾ ಇದ್ದಾನೆ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಅಸುನೀಗಿದ. ನೋಡಿ, ತಾನು ಯೋಚನೆ ಮಾಡ್ತಾನೆ, ನಾನು ಈ ಪ್ರಕೃತಿಯಲ್ಲೇ ಇರಬೇಕು, ನನ್ನ ಕಾಲವನ್ನು ಕಳಿಬೇಕು, ಈ ಪ್ರಕೃತಿಯ ಆಸ್ವಾದನೆಯನ್ನು ಮಾಡಬೇಕು ನಾನು ಅನ್ನುವ ರೀತಿ ಯೋಚನೆ ಮಾಡ್ತಾನೆ. ಅದೇ ರೀತಿ ಅಲ್ಲೇ ಇರ್ತಾನೆ. ಸುಮಾರು 1934ರಲ್ಲಿ ತಾನು ಪ್ರಾಣವನ್ನು ಕಳ್ಕೊಳ್ತಾನೆ. ಆದರೆ ಅಲ್ಲಿ ತನಕ ಮಾಡಿದಂಥ ಕಾರ್ಯ ಇದೆಯಲ್ಲ, ಅದು ಅಲ್ಲಿನ ಪ್ರಕೃತಿಯ ಮೇಲೆ ಪ್ರಭಾವ ಬೀರ್ತು, ದುರಂತಕ್ಕೆ ಕಾರಣ ಆಯಿತು. ಮಾರ್ಚ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆಯಿತು. ನೋಡಿ, ಈ ಮಾರ್ಚ್ನ ಚಹಾ ತೋಟದ ಒಂದು ಪ್ರಭಾವ ಏನಾಯಿತು ಅಂದರೆ ಅಲ್ಲಿನ ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆಯಿತು. ಮಾರ್ಚ್ ಏನೋ ಚಹಾ ಗಿಡಗಳನ್ನು ಹಾಕ್ತಾ ಒಂದಷ್ಟು ದೊಡ್ಡ ತೋಟಗಳನ್ನು ನಿರ್ಮಾಣ ಮಾಡ್ದ. ಆದರೆ ಅದು ಬೆಳೆದು ನಿಂತ ಮೇಲೆ, ಆ ಚಹಾ ಗಿಡಗಳು ದೊಡ್ಡದಾದ ಮೇಲೆ ಕೈಗಾರಿಕೋದ್ಯಮಿಗಳನ್ನು ಆ ತೋಟ ಕೈ ಬೀಸಿ ಕರಿತಾ ಇತ್ತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಕಾಡಿನ ಗರ್ಭಪಾತ, ಎಂಥ ಮಾತನ್ನು ಬಳಸಿದ್ದಾರೆ ಲೇಖಕರು. ಈ ಪದವನ್ನು ನೋಡಿದ ತಕ್ಷಣ ನಮ್ಮೆಲ್ಲರ ಮನಸ್ಸು ಪರಿವರ್ತನೆ ಆಗಬೇಕು. ಅಯ್ಯೋ, ಈಗ ಮಾಡಬಾರ್ದು, ನಾವು ಕಾಡನ್ನು ನಾವು ಉಳಿಸ್ಕೊಳ್ಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಬೆಳಿಬೇಕು. ನೋಡಿ, ಅಲ್ಲಿ ಹೇಳ್ತಾರೆ, ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಆ ಕಾಡನ್ನು ನಾಶ ಮಾಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಕೈಗಾರಿಕೋದ್ಯಮಿಗಳು ಬಿಡ್ತಾರಾ? ಯಾಕೆ? ವ್ಯಾವಹಾರಿಕ ದೃಷ್ಟಿ ಅವರಿಗೆ, ಸಂಪಾದಿಸ್ಕೊಳ್ಬೇಕು ಅನ್ನುವ ಮನಸ್ಥಿತಿ. ಹಾಗಾಗಿ ಆ ಕಾಡಿನ ನಾಶ ಅನ್ನುವಂಥದ್ದು ವೇಗದಲ್ಲಿ ಆಗ್ತಾ ಇದೆ. ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು, ಆ ಗಗನವನ್ನೇ ಮುಟ್ಟುವಂತಹ ಎತ್ತರವಾದ ಮರಗಳಿದೆಯಲ್ಲ, ಅದೆಲ್ಲ ಏನಾಗ್ತಾ ಇದೆ? ನೆಲಕ್ಕುರುಳುತ್ತಾ ಇದೆ. ಕೈಗಾರಿಕೋದ್ಯಮಿಗಳು ಎಲ್ಲ ಮರಗಳನ್ನು ಕತ್ತರಿಸ್ತಾ ಇದ್ದಾರೆ. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ನೋಡಿ, ಒಂದೊಂದಾಗಿ ಹೀಗೆ ಆ ಸರಪಳಿಯ ರೀತಿಯಲ್ಲಿ ವ್ಯವಹಾರ ಅನ್ನೋದು ಬೆಳ್ಕೊಂಡು ಹೋಗುತ್ತೆ ಎನ್ನುವಂಥದ್ದು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು. ಕೈಗಾರಿಕೋದ್ಯಮಿಗಳು ಮರವನ್ನು ಕತ್ತರಿಸ್ತಾರೆ. ಆ ಮರದ ದಿಮ್ಮಿಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾಂಟ್ರಾಕ್ಟರ್ಗಳು ಬರ್ತಾರೆ ಅಲ್ಲಿಗೆ. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಆ ಫಲವತ್ತಾದ ಕಾಡಿನ ಮಧ್ಯದಲ್ಲಿ ಆ ರಸ್ತೆ ನಿರ್ಮಾಣ ಆಗುತ್ತೆ. ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೋಡಿ, ಅಲ್ಲಿ ತನಕ ಅಲ್ಲಿನ ವಾತಾವರಣ ಹೇಗಿತ್ತು, ಆ ಒಳ್ಳೆಯ ಗಾಳಿ ಏನಿತ್ತು, ಆ ಗಾಳಿಗೆ ಇವತ್ತೇನಾಗ್ತಾ ಇದೆ, ಟ್ರ್ಯಾಕ್ಟರ್ಗಳ ಲಾರಿಗಳ ಹೊಗೆ ತುಂಬಿಕೊಳ್ತಾ ಇದೆ. ಹೀಗೆ ಅಲ್ಲಿನ ವಾತಾವರಣ ಅದಗೆಡ್ತಾ ಇದೆ ಅನ್ನುವಂಥದ್ದು. ಹೊಗೆ ಹಿಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ನೀರವತೆ ಅಂದರೆ ಮೌನ, ಆ ನಿಶಬ್ದ ಇತ್ತಲ್ಲ ಆ ಮೌನ ಅನ್ನುವಂಥದ್ದು ಹೋಯಿತು. ಯಾಕೆ? ಅಲ್ಲಿಗೆ ವಾಹನಗಳು ಬರತೊಡಗಿದ್ದಾವೆ, ಹಾಗಾಗಿ ಅಲ್ಲಿನ ಮೌನ ಅನ್ನುವಂಥದ್ದು ಹೋಯಿತು ಅನ್ನುವಂಥದ್ದು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ನಿರುದ್ಯೋಗ ಸಮಸ್ಯೆ ಅವತ್ತು ತಾಂಡವವಾಡ್ತಾ ಇತ್ತು. ಅದಕ್ಕೆ ಒಂದು ಮಾರ್ಗ ಏನು ಅಂದರೆ, ಪರಿಹಾರ ಏನು ಅವತ್ತಿನ ಸಂದರ್ಭದಲ್ಲಿ ಅಂದರೆ, ಈ ವಾಲ್ಪರೈ ಅಥವಾ ಈ ಮರಗಳನ್ನು ಕಡಿದು ಒಂದಷ್ಟು ವ್ಯಾವಹಾರಿಕವಾಗಿ ಮುಂದುವರಿದಾಗ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಅನ್ನುವಂಥದ್ದು ಸರ್ಕಾರಕ್ಕೆ ಸಂಜೀವಿನಿಯಂತೆ ಸಿಕ್ಕಂತಹ ಸಂದರ್ಭ ಅದು. ಹಾಗಾಗಿ ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೆ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಅವತ್ತೇನು ನಿರುದ್ಯೋಗ ಸಮಸ್ಯೆ ಬಂತೋ ಅದನ್ನು ಕಡಿಮೆ ಮಾಡೋದಕ್ಕೆ ಈ ವಾಲ್ಪರೈನ ಅತ್ಯಾಚಾರ ಇದೆಯಲ್ಲ, ವಾಲ್ಪರೈ ಕಾಡಿನ ಕಡಿಯೋ ಸಂದರ್ಭ ಇದೆಯಲ್ಲ, ಅದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದೆ ಸರ್ಕಾರ. ಸರ್ಕಾರ ಏನು ಮಾಡಬೇಕಾಗಿತ್ತು? ಕಾಡು ಕಡಿಯೋದನ್ನು ನಿಲ್ಲಿಸಬೇಕಿತ್ತು. ನಮ್ಮ ಪ್ರಕೃತಿ ಹಾಳಾಗತ್ತೆ, ಹಾಗಾಗಿ ನಾವು ಮರಗಳನ್ನು ಕಡಿಬಾರ್ದು ಅನ್ನುವ ರೀತಿಯಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಬೇಕಾಗಿತ್ತು. ಆದರೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವ ಸಂದರ್ಭ ಇತ್ತು. ಹಾಗಾಗಿ ಮುಂದಿನ ಯೋಚನೆಯನ್ನು ಮಾಡಲಿಲ್ಲ. ನೋಡಿ, ನಾವು ಯಾವುದೇ ಯೋಜನೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಯೋಜನೆಯ ಬಗ್ಗೆ ಪೂರ್ವ ತಯಾರಿ ಮಾಡುವ ಸಂದರ್ಭದಲ್ಲಿ ಅದರ ಪ್ರತಿಫಲವನ್ನು ಮುಂದಿನ ಜೀವನದ ಮೇಲೆ ಯಾವ ಥರ ಇದು ಪ್ರಭಾವ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಮನುಷ್ಯರಾಗಲಿ ಅಥವಾ ಸರ್ಕಾರ ಆಗಲಿ, ನಾವು ಇವತ್ತು ಚೆನ್ನಾಗಿದ್ದರೆ ಸಾಕು, ನಮ್ಮ ಇವತ್ತಿನ ಸ್ಥಿತಿಯನ್ನು ನೋಡೋಣ, ಮುಂದೆ ಏನಾದರೂ ಆಗಲಿ ಅನ್ನುವಂತಹ ಆ ಚೌಕಟ್ಟಿನೊಳಗಿನ ಮನಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯೊಳಗೆ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಅವತ್ತು ನಿರುದ್ಯೋಗ ಇತ್ತು, ಅದನ್ನು ಕಡಿಮೆ ಮಾಡಿದ್ರೆ ಸಾಕು ಅನ್ನುವಂಥ ಸ್ಥಿತಿ ಇತ್ತು. ಹಾಗಾಗಿ ಮುಂದಿನ ಭವಿಷ್ಯದ ಬಗ್ಗೆ ಅವತ್ತು ಸರ್ಕಾರ ಚಿಂತನೆ ಮಾಡಲಿಲ್ಲ. ಅಕಸ್ಮಾತ್ ಅವತ್ತಿನ ಸರ್ಕಾರ ಏನಾದರೂ, ಅಯ್ಯೋ ಇವತ್ತು ನಾವು ಕಾಡನ್ನು ಕಡಿದು ಹಾಳು ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ ಸಿಗೋದಿಲ್ಲ, ಒಳ್ಳೆಯ ಪ್ರಕೃತಿ ಸಿಗೋದಿಲ್ಲ ಅನ್ನುವಂತಹ ಯೋಚನೆಯನ್ನು ಮಾಡಿದರೆ ಅವತ್ತು ಆ ಕಾಡನ್ನು ಕಡಿತಾ ಇರಲಿಲ್ಲ. ಆದರೆ ಅವತ್ತು ಅದ ಯೋಚನೆ ಮಾಡಲಿಲ್ಲ, ಅಯ್ಯೋ ಮುಂದೆ ಏನಾದರೂ ಆಗಲಿ, ಇವತ್ತಿನ ಸಂದರ್ಭಕ್ಕೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆದರೆ ಸಾಕು ಅನ್ನುವ ರೀತಿಯಲ್ಲಿ ಸರ್ಕಾರ ಚಿಂತನೆ ಮಾಡಿದೆ. ಹಾಗಾಗಿ ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ನೋಡಿ ಹೇಗೆ ಬದಲಾಗ್ತಾ ಇದೆ ನೋಡಿ. ನಿಬಿಡ ಅರಣ್ಯಗಳೆಲ್ಲ, ನಿಬಿಡ ಅಂದರೆ ದಟ್ಟ, ಆ ದಟ್ಟವಾದ ಅರಣ್ಯಗಳೆಲ್ಲ ಏನಾಗ್ತಾ ಇದೆ, ತೆರವಾಗಿ ಖಾಲಿ ಆಗ್ತಾ ಇದೆ. ಯಾಕೆ? ಮರಗಳನ್ನೆಲ್ಲ ಕಡಿದಾಗ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಚಹಾ ತೋಟಗಳು ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಏನಾಗ್ತಾ ಇದೆ, ಏಕಸ್ವಾಮ್ಯತೆ ಪಡೆದವು. ಏಕಸ್ವಾಮ್ಯತೆ ಅಂದರೆ ಅಲ್ಲಿನ ಉದ್ಯಮಿಗಳು ಅಥವಾ ಉಳಿದ ಜನಗಳು ಏನು ಮಾಡ್ತಾಯಿದ್ರು, ಒಂದಷ್ಟು ಕಾಡನ್ನು ಕಡ್ಕೊಳ್ಳೋದು, ಅಲ್ಲಿ ಚಹಾ ಗಿಡಗಳನ್ನು ಬೆಳೆಸೋದು, ಅದು ನನ್ನದು ಅನ್ನುವ ರೀತಿಯಲ್ಲಿ ಏಕಸ್ವಾಮ್ಯತೆಯನ್ನು ಪಡಿತಾ ಹೋಯಿತು. ಇದು ನನ್ನ ತೋಟ, ಇದು ನನ್ನ ತೋಟ. ಏನು ಆ ಕಾಡು ಅನ್ನುವಂಥದ್ದು ಸರ್ಕಾರಕ್ಕೆ ಸೇರಿದಂಥ ಸೊತ್ತು. ಆದರೆ ಮಾನವ ಏನು ಮಾಡಿಕೊಂಡ, ಅವತ್ತು ತನ್ನದಾಗಿಸಿಕೊಂಡ, ಇದು ತನ್ನ ತೋಟ, ಇದು ನಂದು ಅನ್ನುವ ರೀತಿಯಲ್ಲಿ ಇಡೀ ಕಾಡನ್ನೆಲ್ಲ ಕಡಿದು ಚಹಾ ತೋಟಗಳನ್ನು ನಿರ್ಮಾಣ ಮಾಡಿಕೊಂಡ. ಇದರಿಂದ ಏನಾಯಿತು? ಏನು ತೊಂದರೆ ಇಲ್ಲ ಅಲ್ವಾ? ಚಹಾ ಗಿಡಗಳನ್ನು ಬೆಳೀತಾರೆ, ಅದರಿಂದ ಲಾಭವನ್ನು ಪಡ್ಕೊಳ್ತಾರೆ, ಉಪಯೋಗ ಆಗುತ್ತಲ್ವ ಮಾನವನಿಗೆ. ಆದರೆ ಅದರ ಹಿಂದಿನ ಪ್ರಭಾವಗಳು ಏನಾಗ್ತಾ ಇದೆಯೋ ಅದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕಾಗುತ್ತೆ. ನೋಡಿ ಏನಾಯ್ತು, ಈಗ ಈ ಇಡಿ ವಾಲ್ಪರೈ ಬಳಿ ಹೊದ್ದು ಮಲಗಿದಂತಿದೆ ಇವತ್ತಿನ ಈಗ ಅಂತ ಹೇಳ್ತಿದ್ದಾರೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ. ನೋಡಿ ಇಡೀ ವಾಲ್ಪರೈ ಚಹಾ ತೋಟಗಳಿಂದ ತುಂಬಿಕೊಂಡಿದೆ. ಯಾವ ಥರ ಕಾಣ್ತಾ ಇದೆ? ಹಸಿರು ಕಂಬಳಿಯನ್ನು ಹೊದ್ದು ಮಲಗಿದಂತಿದೆ. ಯಾಕೆ? ಆ ಚಹಾ ಗಿಡಗಳ ಹಸಿರಾಗಿರುತ್ತಲ್ವಾ, ಅದು ಹೇಗೆ ಕಾಣ್ತಾ ಇದೆ? ಹಸಿರಾದಂಥ ಕಂಬಳಿಯನ್ನು ಹೊತ್ಕೊಂಡು ಮಲಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ಕಣ್ಣು ಕಾಣುವವರೆಗೂ. ಎಲ್ಲೋ ಒಂದು ಕಡೆ ನಾವು ಹಿಂಗೆ ನಿಂತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೂ ಕೂಡ ಚಹಾ ತೋಟಗಳೇ ಕಾಣಿಸ್ತಾ ಇದೆ, ಬೇರೇನೂ ಕಾಣಿಸ್ತಾ ಇಲ್ಲ. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಅವತ್ತಿದ್ದಂತಹ ದಟ್ಟವಾದಂಥ ಕಾಡು ಚಹಾ ತೋಟವಾಗಿ ಪರಿವರ್ತನೆ ಆಗಿದೆ. ನಾವು ಎಲ್ಲೇ ನಿಂತ್ಕೊಂಡು ನೋಡಿದ್ರೂ ಕೂಡ ಚಹಾ ತೋಟಗಳೇ ಕಾಣಿಸ್ತಾ ಇದೆ, ಬೇರೇನೂ ಕಾಣಿಸ್ತಾ ಇಲ್ಲ. ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಎಂತಿದೆ. ಮಾನವನ ಸಾಮರ್ಥ್ಯ ಯಾವುದು? ಮಾನವನ ಸಾಮರ್ಥ್ಯ ಯಾವುದು? ಆ ಕಾಡನ್ನೆಲ್ಲ ಕಡಿದು ಅಲ್ಲಿಗೆ ಚಹಾ ಗಿಡಗಳನ್ನು ತಂದು ನೆಟ್ಟು ಆ ಚಹಾ ಗಿಡಗಳು ಬೆಳವಣಿಗೆಯನ್ನು ಸಾಧಿಸಿ ಸಾಧಿಸಿ ಒಂದು ದೊಡ್ಡ ಮರಗಳಾಗಿ ತೋಟವಾಗಿ ಪರಿವರ್ತನೆ ಆಯ್ತಲ್ಲ, ಇದು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಆ ವಿಜಯ ಪತಾಕೆ ಮಾನವನ ಮೇಲೆ, ಪ್ರಾಣಿಯ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಾ ಇದೆ ಅನ್ನುವ ರೀತಿಯಲ್ಲಿ ಮಾನವ ಯೋಚನೆ ಮಾಡಲಿಲ್ಲ ಅವತ್ತಿನ ಸಂದರ್ಭದಲ್ಲಿ. ಅದೇನಾಯಿತು ಅನ್ನೋದೇ ಮುಂದಿನ ಗದ್ಯದಲ್ಲಿ ಬರುವಂಥದ್ದು. ವಾಲ್ಪರೈಗೆ ಈಗಾಗಲೇ ಇದ್ದಂತಹ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಈಗಾಗಲೇ ಏನು ನಿರುದ್ಯೋಗ ಸಮಸ್ಯೆ ಇತ್ತೋ ಆ ಸಮಸ್ಯೆಗಳನ್ನು ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದಂತಹ ಹೆಗ್ಗಳಿಕೆ ಯಾವುದಕ್ಕಿದೆ? ವಾಲ್ಪರೈಗಿದೆ. ನೋಡಿ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಒಂದು ಪಡಿಬೇಕು ಅಂದರೆ ಒಂದು ಕಳ್ಕೊಳ್ಬೇಕು. ಇಲ್ಲಿ ಏನು ಪಡ್ಕೊಳ್ತಾ ಇದ್ದಾರೆ? ನಿರುದ್ಯೋಗ ಸಮಸ್ಯೆ ಹೋಗ್ತಾ ಇದೆ, ಉದ್ಯೋಗವನ್ನು ಪಡ್ಕೊಂಡ್ರು ಒಂದಷ್ಟು ಜನ. ಆದರೆ ನಮ್ಮ ಪ್ರಕೃತಿಯನ್ನೇ ಹಾಳು ಮಾಡ್ಕೊಂಡಿದ್ದೀವಿ ನಾವು, ಹೌದಲ್ವಾ? ನೋಡಿ ಇಲ್ಲಿ ವಾಲ್ಪರೈಗೆ ಈಗಾಗಲೇ ಇದ್ದಂಥ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ, ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಅದರಿಂದ ಈಗಾಗಲೇ ಇದ್ದಂತಹ ಆ ಪ್ರಕೃತಿಯ ಸೊಬಗು ಇದೆಯಲ್ಲ, ವೈಭವದ ಸಣ್ಣ ಕುರುವು ಕೂಡ ಇಲ್ಲ. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿನ ಪ್ರಕೃತಿ ಹೇಗಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಅಥವಾ ಊಹಿಸ್ಕೊಳ್ಳೋದಕ್ಕೂ ಕೂಡ, ಆ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡು ಈಗಿತ್ತೇನೋ ಇದು ಅಂತ ನಾವು ಯೋಚನೆ ಮಾಡೋದಕ್ಕೂ ಕೂಡ ಅಲ್ಲಿ ಒಂದು ಸಣ್ಣದಾದಂತಹ ಕುರುಹು ಕೂಡ ಇಲ್ಲ, ಯಾವುದೇ ಆಧಾರಗಳೇ ಇಲ್ಲ. ಅಲ್ಲಿ ಈ ಥರ ಇತ್ತು ಅಂತ ನಾವು ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಬದಲಾಗಿದೆ, ಮಾಡಿದ ಮಾನವನ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಮಾನವನ ಈ ಸಾಮರ್ಥ್ಯ ಇದೆಯಲ್ಲ, ಆ ಕಾಡನ್ನು ಕಡೆದು ಚಹಾ ತೋಟವಾಗಿ ಪರಿವರ್ತನೆ ಮಾಡಿದ ಸಾಮರ್ಥ್ಯ, ಇದಕ್ಕೆ ಒಂದು ನಿದರ್ಶನವಾಗಿ ನಾವು ಕಾಣ್ಬೋದು. ಯಾವುದನ್ನು? ಅವತ್ತಿನ ಕಾಡಿನ ಸ್ವಾದವನ್ನು ಸವಿಯಲು ಕೂಡ ಸಾಧ್ಯ ಆಗಲ್ಲ, ಹೀಗಿತ್ತೀನೋ ಅಂತ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೂ ಕೂಡ ಅಲ್ಲಿ ನಿಂತ್ಕೊಂಡು ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬದಲಾವಣೆಯಾಗಿದೆ, ಚಹಾ ತೋಟವಾಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಬ್ರಿಟಿಷರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರ್ವೆರ್ ಮಾರ್ಷ್ ಅನ್ನುವಂಥ ವ್ಯಕ್ತಿ ಆ ದಟ್ಟವಾದ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಒಂದಷ್ಟು ಗೊಂದಲದ ನಡುವೆ, ಒಂದಷ್ಟು ಕಷ್ಟದ ನಡುವೆ ಕೂಡ ಆ ಪ್ರದೇಶವನ್ನು ಹುಡುಕ್ತಾನೆ, ಅಲ್ಲಿಗೆ ಬರ್ತಾನೆ. ಅಲ್ಲಿ ಪುಣಚಿ ಅನ್ನುವಂಥ ಆದಿವಾಸಿ ಅವನಿಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ತಾನೆ. ಆ ಪ್ರದೇಶಕ್ಕೆ ಒಂದು ನಕ್ಷೆಯನ್ನು ತಯಾರು ಮಾಡ್ತಾನೆ. ಜೊತೆಗೆ ಬಹಳ ಮುಖ್ಯವಾಗಿ ಮಾಡಿದಂಥ ಕೆಲಸವನ್ನು ಅಲ್ಲಿನ ಮರಗಳನ್ನು, ಕಾಡಿನ ಮರಗಳನ್ನು ಕಡಿತಾನೆ, ಚಹಾ ಗಿಡಗಳನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನ ಸಾವು ಸಂಭವಿಸುತ್ತೆ. ಆದರೆ ಹೀಗೆ ಅವನು ಪ್ರಾರಂಭ ಮಾಡಿದಂಥ ಚಹಾ ತೋಟಗಳು ದೊಡ್ಡದಾದ ಪ್ರಮಾಣದಲ್ಲಿ ಬೆಳೆಯುತ್ತೆ. ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಕೈಗಾರಿಕೋದ್ಯಮಿಗಳು ವ್ಯವಹಾರದ ದೃಷ್ಟಿಯಿಂದ ಆ ಸ್ಥಳಕ್ಕೆ ಬರ್ತಾರೆ, ಎಲ್ಲ ಮರಗಳನ್ನು ಕಡಿತಾರೆ. ಹೀಗೆ ಅಲ್ಲಿ ಇದ್ದಂತಹ ಕಾಡುಗಳೆಲ್ಲ ಏನಾಗುತ್ತೆ, ಅಲ್ಲಿನ ಮರಗಳೆಲ್ಲ ನಾಶ ಆಗುತ್ತೆ. ಆ ಸಂದರ್ಭದಲ್ಲಿ ಇಡೀ ದಟ್ಟವಾದ ಅರಣ್ಯ ಏನಾಗುತ್ತೆ, ಚಹಾ ಗಿಡಗಳಾಗಿ, ಚಹಾ ತೋಟವಾಗಿ ಪರಿವರ್ತನೆ ಆಗಿದೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರುವಂಥದ್ದು. ಮುಂದೆ ಏನಾಯಿತು? ಆ ಚಹಾ ತೋಟಗಳು ಎಲ್ಲೆಲ್ಲೂ ಕೂಡ ಬೆಳ್ಕೊಂಡು ನಿಂತಿದೆ. ನಾವು ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿಯವರೆಗಿದೆಯೋ ಅಲ್ಲಿಯವರೆಗೂ ಕೂಡ ಚಹಾ ತೋಟಗಳೇ ನಿಂತಿರುವಂಥದ್ದು. ಇದರಿಂದ ಆದಂತಹ ಅನುಕೂಲ ಏನು, ಅನನುಕೂಲಗಳು ಏನು, ಇದರಿಂದ ಮಾನವನ ಮೇಲೆ ಯಾವ ರೀತಿಯ ಪ್ರಭಾವ ಆಯಿತು, ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿಯಲ್ಲಿ ತೊಂದರೆ ಉಂಟಾಯಿತು, ಈ ಎಲ್ಲ ವಿಚಾರಗಳು ಮುಂದಿನ ಗದ್ಯದಲ್ಲಿ ಬರುವಂಥದ್ದು. ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.